पार्क अंत तक इम पार्क इली मेटीरियल सर आगे यार मुर्दादे नोडू यार अदान हाँबार्ड यार अदान कद्कोग रीति यार कलू बिड़बार्दी बर्तकोटी इवती निम्ग आस्ति निम्म आस्ति पूर्ति नम ऐन नोडे ओडाड़ो नहीं उपयोग निम्हे बिटी ಅದಿಂದ ಇದು ನಿಮ್ಮ ಪಾರ್ಕ್ ಇದು ಹೆಸರೇ ನಿಮ್ಮ ಪಾರ್ಕ್ ಅಂತ ನಾನು ಹೇಳಿಬಿಟ್ಟಿದ್ದೀನಿ ದಯವಿಟ್ಟು ಇವತ್ತು ಈ ಪಾರ್ಕಿನ ಉದ್ಘಾಟನೆಗೆ ನೀವೆಲ್ಲ ಬಂದು ಸಹಕಾರ ಮಾಡಿದಿರಾ ನಮ್ಮ ಕಾರ್ಪೊರೇಟರ್ಗೆ ಯಾರ್ಯಾರು ಓಡಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಯಶೋದ ಲಕ್ಷ್ಮೀಕಾಂತ್ ಅವರಿಗೆ ಲಕ್ಷ್ಮೀಕಾಂತ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಿ ಕೋವಿಡ್ ಇರೋದ್ರಿಂದ ದಯವಿಟ್ಟು ಎಲ್ಲ ಹುಷಾರಾಗಿರಿ ಜೀವ ಇದ್ದರೆ ಜೀವನ ಜೀವನೇ ಇಲ್ಲ ಅಂದ್ರೆ ಜೀವನಕ್ಕೆ ಏನು ಅರ್ಥ ಬರಲ್ಲ ಅದರಿಂದ ಜೀವ ಬಹಳ ಮುಖ್ಯ ಮಾಸ್ಕ್ ಅನ್ನು ಧರಿಸಿ ದಿನಕ್ಕೆ ಒಂದು 10 ಸರಿ ಕೈಯಲ್ಲಿ ಸೋಪ್ ಹಾಕಿ ತೊಳ್ಕೊಳ್ಳಿ ಮನೆಯಿಂದ ಆಚೆ ಸುಮ್ಮನೆ ಬಂದು ಕಟ್ಟೆ ಮೇಲೆ ಯಾರು ಕೂತ್ಕೊಂಡ್ಬೇಡಿ ಎಷ್ಟು ಕೆಲಸ ಇದ್ರೆ ಮನೆಯಿಂದ ಆಚೆ ಬನ್ನಿ ಇಲ್ಲ ಅಂದ್ರೆ ಆಚೆ ದಯವಿಟ್ಟು ಆವರಿಸಿಕೊಂಡಿರೋದ್ರಿಂದ ತೊಂದರೆ ಆಗಿದೆ ಆದರೂ ಸಾರ್ವಜನಿಕರಿಗೂ ಮಕ್ಕಳಿಗೆ ಒಂದು ಈ ಪಾರ್ಕ್ನಲ್ಲಿ ನಿಯಮಿತವಾಗಿ ಒಂದು ಸಮಯವನ್ನು ನಾವು ನಿಗದಿಪಡಿಸಿದ್ದೇವೆ ಬೆಳಿಗ್ಗೆ ಒಂದು 6-9 ಗಂಟೆವರೆಗೂ ಸಂಜೆ ಒಂದು 4-7 ಗಂಟೆವರೆಗೂ 3-3 ಗಂಟೆಗಳ ಕಾಲ ಇಲ್ಲಿ ವಿಶ್ರಾಂತಿ ಪಡೋದಕ್ಕೆ ಆಟ ಆಡೋದಕ್ಕೆ ಮತ್ತು ವ್ಯಾಯಾಮ ಮಾಡೋದಕ್ಕೆ ನಾವೊಂದು ಇಲ್ಲಿ ಅವಕಾಶವನ್ನು ಮಾಡ್ಕೊಂಡು ಸುಮಾರು ಇವರ ವಂಶ ಒಂದು 500 ವರ್ಷಗಳ ಹಿಂದೆಯಿಂದಲೇ ಕೆಂಪೇಗೌಡರು ವಂಶ ಆಳ್ಕೊಂಡು ಬರ್ತಾಯಿದ್ರು ಈಗ 100-150 ವರ್ಷಗಳ ಹಿಂದೆ ಕೆಂಪೇಗೌಡರು ಭಾಳ ಆಧುನಿಕವಾಗಿ ಬೆಂಗಳೂರು ಮಹಾನಗರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಬೆಳಿಬೇಕು ಅಂಥೇಳಿ 4 ಗೋಪುರಗಳನ್ನು ನಿರ್ಮಾಣ ಮಾಡಿ ಇದರ ಹೊರಗಡೆ ಬೆಳಿಬಾರ್ದು ಮತ್ತು ಹೊರಗಡೆ ಅವರು ಒಳಗೆ ಬರಬಾರ್ದು ಒಳಗಿರೋರು ಹೊರಗೆ ಹೋಗಬಾರ್ದು ಸೀಮಿತವಾಗಿ ಪ್ರದೇಶವನ್ನು ಇಟ್ಕೊಂಡು ಭಾಳ ಸುಂದರವಾಗಿ ಅವರು ಕನಸನ್ನು ಕಂಡಿದ್ರು ಆಗಿನ ಕಾಲದಲ್ಲೇ ಅವರು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡೋದು
ಇಡಿಗುಂಡಿ ವ್ಯವಸ್ಥೆ ಮಾಡುವಂಥದ್ದು ಅನೇಕ ಉದ್ಯಾನಗಳನ್ನು ನಿರ್ಮಾಣ ಮಾಡುವಂಥದ್ದು ಯೋಜನೆಗಳನ್ನು ಅವರು ರೂಪಿಸಿಕೊಂಡಿದ್ರು. ಇವತ್ತು ಕೂಡ ಅದೇ ಅವರ ಕನಸಿನಂತೆ ಇವತ್ತು ಬೆಂಗಳೂರು ಭಾಳ ಸುಂದರವಾಗಿ ಮೂಡಿಬಂದಿದೆ. ನಾವು ಕೂಡ ಅವರ ಕೆಂಪೇಗೌಡರ ದಿನಾಚರಣೆ ಅಂಗವಾಗಿ ಏನಾದರೂ ಒಂದು ಅವರ ಜಯಂತಿ ದಿವಸ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಅಂದ್ಕೊಂಡು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರೇಸಂದ್ರ ವಾರ್ಡಲ್ಲಿ ಸನ್ಮಾನ್ಯ ಆರ್ ಅಶೋಕ್ ಅವರು ಕರ್ನಾಟಕ ರಾಜ್ಯದ ಕಂದಾಯ ಸಚಿವರ ಒಂದು ಆಶೀರ್ವಾದದೊಂದಿಗೆ ಇಲ್ಲಿ ಒಂದು ಸುಂದರವಾದ ಉದ್ಯಾನವನವನ್ನು ನಾವಿಲ್ಲಿ ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಹಸಿರು ತೋರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಎಂದು ನಾಮಕರಣವನ್ನು ಮಾಡಿದ್ದೀವಿ. ಸ್ಥಳೀಯ ಮಹಾನಗರ ಪಾಲಿಕೆ ಯಶೋಧ ಲಕ್ಷ್ಮೀಕಾಂತ್ ಅವರು ಅವರ ಒಂದು ಅನುದಾನ ಮತ್ತು ಶಾಸಕರ ಒಂದು ಅನುದಾನದ ಸುಮಾರು 1 ಕೋಟಿ ವೆಚ್ಚದಲ್ಲಿ ಸುಂದರವಾದ ಒಂದು ಮಕ್ಕಳ ಆಟ ಆಡೋದಕ್ಕೆ ಒಂದು ವ್ಯವಸ್ಥೆ, ಸೀನಿಯರ್ ಸಿಟಿಸನ್ಸ್ ಜಿಮ್ ಮಾಡೋದಕ್ಕೆ ಒಂದು ಜಿಮ್ಮನ್ನು ನಿರ್ಮಾಣ ಮಾಡಿದ್ದೀವಿ. ಹಾಗೆ ಹಳೆ ಕಾಲದಲ್ಲಿ ಇದು ಬಯಲು ರಂಗಮಂದಿರ ಪ್ರದೇಶವಾಗಿತ್ತು. ಬಯಲು ರಂಗಮಂದಿರ ಮಾಡೋದಕ್ಕೆ ಒಂದು ಬಯಲು ರಂಗ ಒಂದು ಸ್ಟೇಜನ್ನು ನಿರ್ಮಾಣ ಮಾಡಿದ್ದೀವಿ. ಹಾಗಾಗಿ ಇದನ್ನು ಉತ್ತಮವಾಗಿ ಈ ಒಂದು ಪಾರ್ಕ್ ಮೂಡಿ ಬಂದಿದೆ. ಇವತ್ತು ಈ ಉದ್ಘಾಟನೆ ನಡೀತಾ ಇದೆ. ಸನ್ಮಾನ್ಯ ಕಂದಾಯ ಸಚಿವರು ಇದನ್ನು ಅವರ ಅಮೃತ ಮತ್ತು ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು, ಪೂಜೆ ಮಾಡಿರುವಂಥ ಗೌತಮ್ ಕುಮಾರ್ ಅವರು ಮತ್ತು ಉಪಮಹಾಪೌರ ರಾಮಮೋಹನ್ ರಾಜ್ ಅವರು ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯ ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರು ಇದನ್ನು ಅವರ ಅಮೃತಹಸ್ತದಿಂದ ಇದನ್ನು ಉದ್ಘಾಟನೆ ಮಾಡಿದ್ದಾರೆ.